ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನ್ ವಾಸು, ನೀವು ನೋಡ್ತಾ ಇದ್ದೀರಾ ಟೆಕ್ನಿಕಲ್ ಗುರು. ನಾವಿವತ್ತು ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ತಿಳ್ಕೊಂತಾ ಇದ್ದೀವಿ. ಆವನ್ ಕಂಪನಿಯ ಒಂದು ಎಲೆಕ್ಟ್ರಿಕ್ ಸ್ಕೂಟರ್, ಇದರ ಹೆಸರು ಬಂದು ಟ್ರೆಂಡ್ ಇ ಅಂತ. ಇದೊಂದು ಟಾಪ್ ಎಂಡ್ ಮಾಡೆಲ್ ಅಂತ ಹೇಳ್ಬೋದು, ಯಾಕಂದ್ರೆ ಈ ಕಂಪನಿಯಿಂದ ಇದಕ್ಕೆ ಮೊದಲು ಜೀರೋ ಮತ್ತು ಜೀರೋ ಪ್ಲಸ್ ಅಂತ ಎರಡು ಮಾಡೆಲ್ ಲಾಂಚ್ ಆಗಿತ್ತು. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು ಟಾಪ್ ಎಂಡ್ ಮಾಡೆಲ್, ಜೀರೋ ಮತ್ತು ಜೀರೋ ಪ್ಲಸ್ ಬಂದು ಬೇಸಿಕ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಹಾಗಾದ್ರೆ ನಾವಿವತ್ತು ಈ ಒಂದು ಟಾಪ್ ಎಂಡ್ ಮಾಡೆಲ್ ಆಗಿರುವಂತಹ ಟ್ರೆಂಡ್ ಇನ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ, ಫೀಚರ್ಸ್, ಮೈಲೇಜ್ ಮತ್ತು ಇದರ ಪ್ರೈಸ್ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ, ಬನ್ನಿ. ಈಗ ಫ್ಯೂಲ್ ಪ್ರೈಸಸ್ ಎಷ್ಟು ಜಾಸ್ತಿ ಆಗ್ತಿದೆ, ಅದು ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ದಿನದಿಂದ ದಿನಕ್ಕೆ ಪ್ರೈಸಸ್ ಜಾಸ್ತಿ ಆಗ್ತಾನೆ ಇದೆ. ಸೊ ನಾವು ಏನು ಮಾಡಬೇಕು ಇಂಥ ಟೈಮಲ್ಲಿ? ಯಾಕೆಂತಂದರೆ ನಾವು ವೆಹಿಕಲ್ನ ಯೂಸ್ ಮಾಡಲೇಬೇಕು ಅಟ್ ಎನಿ ಕಾಸ್ಟ್. ಅದು 100 ರುಪೀಸ್ ಆಗಲಿ, 200 ರುಪೀಸ್ ಆಗಲಿ ಪೆಟ್ರೋಲ್ ಪ್ರೈಸ್, ನಾವು ಅದನ್ನ ಕೊಟ್ಟು ಯೂಸ್ ಮಾಡಲೇಬೇಕು. ಸಿಚುವೇಶನ್ ಆ ಥರ ಇದೆ. ಸೊ ಹಾಗಿರಬೇಕಾದ್ರೆ ನಮಗೆ ಪ್ರೈಸಸ್ ಜಾಸ್ತಿ ಆಗ್ತಿದೆ, ಫ್ಯೂಲ್ ಪ್ರೈಸಸ್ ಜೊತೆಗೆ ಫ್ಯೂಲ್ ಕೂಡ ಕಡಿಮೆ ಆಗ್ತಿದೆ. ಸೊ ಅಂಥ ಟೈಮಲ್ಲಿ ನಾವು ಏನಾದರೂ ಬೇರೆ ಆಲ್ಟರ್ನೇಟಿವ್ ಕಂಡುಹಿಡಬೇಕು ಅಂದಾಗ ಎಲೆಕ್ಟ್ರಿಕ್ ಸ್ಕೂಟರೇನೇ ಮೊದಲಿಗೆ ಬರೋಂಥದ್ದು. ಸೊ ಈ ಎಲೆಕ್ಟ್ರಿಕ್ ಸ್ಕೂಟರ್ ನಿಮಗೆ ಇದ್ರ ಬಗ್ಗೆ ಸ್ಟಾರ್ಟಿಂಗಲ್ಲಿ ನೋಡ್ಬೋದು. ಸ್ಟಾರ್ಟಿಂಗ್ ಬಂದಂಥ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ತುಂಬ ಫೇಲ್ಯೂರ್ ಆಯಿತು. ಯಾಕೆ ಅಂತಂದರೆ ನಾಟ್ ಓನ್ಲಿ ಫೇಲ್ಯೂರ್, ಇಟ್ ಅಂಡರ್ ಫ್ಲಾಪ್ ಅಂತ ಹೇಳ್ಬೋದು. ಯಾಕೆಂದರೆ ಮೈನು ಒಂದು ವೆಹಿಕಲಲ್ಲಿ, ಒಂದು ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಮೈನು ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಬ್ಯಾಟ್ರಿನೇ. ಸೊ ಸ್ಟಾರ್ಟಿಂಗ್ ಬಂದಂಥ ವೆಹಿಕಲಲ್ಲಿ ನೀವು ನೋಡ್ಬೋದು ಲೆಡಾಸಿಡ್ನ ಬ್ಯಾಟ್ರಿನ ಯೂಸ್ ಮಾಡ್ತಿದ್ರು. ಲೆಡಾಸಿಡ್ ಬ್ಯಾಟ್ರಿ ನಿಮಗೆ ಡ್ಯೂರಬಿಲಿಟಿನಲ್ಲಿ, ಕ್ವಾಲಿಟಿನಲ್ಲಿ, ಕ್ವಾಂಟಿಟಿನಲ್ಲಿ ಯಾವ ರೀತಿಯಲ್ಲೂ ನಿಮ್ಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಯಾಕೆ ಅಂತಂದರೆ ಅದರ ಒಂದು ಡ್ಯೂರೇಷನ್ ತುಂಬ ಕಡಿಮೆ, ಬೇಗ ರಿಪೇರಿ ಆಗಿಬಿಡ್ತಿತ್ತು, ತುಂಬ ಹೆವಿ ಇತ್ತು, ನಿಮಗೆ ಮೈಲೇಜ್ ಕೊಡ್ತಾ ಇರಲಿಲ್ಲ, ಜೊತೆಗೆ ನಿಮ್ಮ ಒಂದು ಚಾರ್ಜಿಂಗ್ ಟೈಮ್ನ ತುಂಬ ಜಾಸ್ತಿ ತೊಗೊಳ್ತಿತ್ತು, ಮಿನಿಮಮ್ 7 to 8 hours ತೊಗೊಳ್ತಿತ್ತು. ಹಾಗೆ ನೀವು ಇದನ್ನ ರೀಪ್ಲೇಸ್ ಮಾಡಬೇಕಂದ್ರೂ ಕಾಸ್ಟು ಅಷ್ಟೇ ಜಾಸ್ತಿ ಇತ್ತು. ಸೊ ಈ ಎಲ್ಲ ಕಾರಣದಿಂದ ಈ ವೆಹಿಕಲ್ ತುಂಬ ಫ್ಲಾಪ್ ಆಯಿತು, ಜೊತೆಗೆ ಮೈಲೇಜೇ ಮೇನ್ ಕೊಡ್ತಿರಲಿಲ್ಲ. ಸೊ ನಿಮ್ಗೆ ಹೇಗೆ ಈ ವೆಹಿಕಲ್ನ ಯೂಸ್ ಮಾಡೋಕ್ಕಾಗತ್ತೆ? ಸೊ ಇದರಿಂದ ಈ ವೆಹಿಕಲ್ನ ತೊಗೊಂಡವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ವೆಹಿಕಲ್ ಯೂಸ್ ಮಾಡೋದೇ ಬೇಡ ಅಂತ ಬಿಟ್ಟು ಸೊ ಎಲ್ಲರೂ ನಾರ್ಮಲ್ ವೆಹಿಕಲ್ಗೆ ಚೇಂಜ್ ಮಾಡಿಕೊಂಡ್ರು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇದು ಫೇಲ್ಯೂರ್ ಆಯಿತು. ಸೊ ಅದಾದಮೇಲೆ ಈ ಎಲೆಕ್ಟ್ರಿಕ್ ವೆಹಿಕಲ್ನ ಮ್ಯಾನುಫ್ಯಾಕ್ಚರ್ ಕಂಪ್ನೀಸ್ ಅವರು ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ನಾವೀಗ ಏನು ಮಾಡಬೇಕು? ಎಲೆಕ್ಟ್ರಿಕ್ ವೆಹಿಕಲ್ಸ್ ಕಂಪ್ಲೀಟಾಗಿ ಫ್ಲಾಪ್ ಆಯಿತು, ಯಾರೂ ತೊಗೊಳ್ತಿಲ್ಲ. ಸೊ ತೊಗೊಂಡ್ರೂ ಅದು ನಮಗೆ ಮತ್ತೆ ವಾಪಸ್ಸು ರಿಪೇರಿ ಅಂತ ಬರ್ತಿದೆ. ಸೊ ಏನು ಮಾಡಬೇಕು, ಬ್ಯಾಟ್ರಿದೇ ಪ್ರಾಬ್ಲಮ್ ಆಯಿತು ಇದರಲ್ಲಿ ಅಂತ ಅವ್ರಿಗೆ ಗೊತ್ತಾಯಿತು. ಸೊ ಆಗ ಅವ್ರು ಏನು ಮಾಡಿದ್ರು, ಮೊಬೈಲ್ನ ಒಂದು ಲೀಥಿಯಂ ಅಯಾನ್ ಬ್ಯಾಟ್ರಿ ಬಗ್ಗೆ ಅವ್ರಿಗೆ ಯೋಚನೆ ಬಂತು. ಸೊ ಮೊಬೈಲಲ್ಲಿ ನಾವು ಲೀಥಿಯಂ ಅಯಾನ್ ಬ್ಯಾಟ್ರಿ ಯೂಸ್ ಮಾಡ್ತಿದ್ವಿ, ಅದರಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರ್ತಿರ್ಲಿಲ್ಲ. ಸೊ ಹಾಗಾಗಿ ನಾವು ಕೂಡ ಇದರಲ್ಲಿ ಅದೇ ಥರ ಒಂದು ಲೀಥಿಯಂ ಅಯಾನ್ ಬ್ಯಾಟ್ರಿನ ಯೂಸ್ ಮಾಡಬೇಕು ಅಂತ ಅವರು ತಿಳ್ಕೊಂಡ್ರು. ಆಗ ಅವರು ಇದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಒಂದು ಹಂತಕ್ಕೆ ನೋಡಿದ್ರೆ ನೀವು ಹೆಂಗಂತ, ಇನ್ ಟರ್ಮ್ಸ್ ಆಫ್ ಮೈಲೇಜ್, ಇನ್ ಟರ್ಮ್ಸ್ ಆಫ್ ಕಾಸ್ಟ್ನಲ್ಲಿ ಇನ್ನೂ ಆ ಮಟ್ಟಕ್ಕೆ ಸುಧಾರಣೆ ಬಂದಿಲ್ಲ, ಬಟ್ ಒಂದು ಲೆವೆಲ್ಗೆ ನೋಡಿದ್ರೆ ಸೊ ಎಷ್ಟೋ ವಾಸಿ ಅಂತ ಹೇಳ್ಬೋದು. ಸೊ ಈ ರೀತಿ ಬ್ಯಾಟ್ರಿಯ ಮೇನ್ ಅಡ್ವಾಂಟೇಜಸ್ ಏನು ಅಂತ ನೀವು ನೋಡಿದ್ರೆ, ಇದು ತುಂಬ ಪೋರ್ಟಬಲ್ ಆಗಿರುತ್ತೆ, ಈಸಿಯಾಗಿ ನೀವು ಕ್ಯಾರಿ ಮಾಡ್ಬೋದು, ಈಸಿಯಾಗಿ ರಿಮೂವ್ ಮಾಡಿ ನೀವು ಮನೆಯಲ್ಲೂ ಹೋಗಿ ಚಾರ್ಜ್ ಮಾಡ್ಕೊಂಬಂದು ಯೂಸ್ ಮಾಡ್ಬೋದು. ಹಾಗೆ ಇದರ ಲೈಫ್ ಸೈಕಲ್ ತುಂಬ ಜಾಸ್ತಿ ಇರುತ್ತೆ ಕಂಪೇರಿಂಗ್ ಟು ಲೆಡಾಸಿಡ್ಗೆ. ಸೊ ಜೊತೆಗೆ ಇದರ ಒಂದು ಚಾರ್ಜಿಂಗ್ ಟೈಮ್ ಕೂಡ ತುಂಬ ಕಡಿಮೆ, 2 to 4 hours ಇದು ಚಾರ್ಜ್ ಆಗಿಬಿಡುತ್ತೆ. ಸೊ ಇವೆಲ್ಲ ಇದರಲ್ಲಿ ಅಡ್ವಾಂಟೇಜಸ್ ಅಂತ ಹೇಳ್ಬೋದು. ಹಾಗೆ ನಿಮಗೆ ಒಳ್ಳೆ ಮೈಲೇಜ್ ಕೂಡ ಇದು ಸಿಗುತ್ತೆ. ಸೊ ಇವೆಲ್ಲ ಅಡ್ವಾಂಟೇಜಸ್ ಸಿಕ್ಕಿದಾಗ ನಿಮ್ಗೆ ಅಟ್ಲೀಸ್ಟ್ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ಗೆ ಒಂದು ಸ್ವಲ್ಪ ಪವರ್ ಬಂದಂಗೆ ಆಯಿತು. ಸೊ ಅದರಲ್ಲಿ ಎಲೆಕ್ಟ್ರಿಕ್ ಸ್ಕೂಟರಲ್ಲಿ ಮೇನ್ ನಿಮಗೆ ಮೋಟರ್ ಆಗಲಿ ಬೇರೆ ಏನೇ ಇಕ್ವಿಪ್ಮೆಂಟ್ಸ್ ಆಗಲಿ ನಿಮಗೆ ರಿಪೇರಿ ಆಗೋದು ತುಂಬ ಕಡಿಮೆ. ಸೊ ಮೇನ್ ನಿಮಗೆ ರಿಪೇರಿ ಆಗೋಂಥದ್ದು ಬ್ಯಾಟ್ರಿ. ಬ್ಯಾಟ್ರಿ ಒಂದು ಸರಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋದೇ ಈಗ ಮ್ಯಾನುಫ್ಯಾಕ್ಚರ್ ಕಂಪನೀಸ್ ತಿಳ್ಕೊಂಡಿರುವಂಥ ಒಂದು ಮಂತ್ರ. ಸೊ ಅದ್ರ ಕಡೆ ತುಂಬ ಗಮನ ಕೊಡ್ತಿದ್ದಾರೆ ಅಂತ ಹೇಳ್ಬೋದು. ಸೊ ಹಾಗಾದರೆ ಇದು ಬೇಸಿಕ್ ಇನ್ಫಾರ್ಮೇಷನ್ ಆಯಿತು ಫ್ರೆಂಡ್ಸ್. ಹಾಗಾದರೆ ನಾವು ಇವತ್ತು ಮೇನ್ ತಿಳ್ಕೋಬೇಕಾಗಿರೋದು ಅವನ್ ಕಂಪ್ನಿಯ ಟ್ರೆಂಡ್ ಈ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ. ಸೊ ಈ ಎಲೆಕ್ಟ್ರಿಕ್ ಸ್ಕೂಟರ್ ಒಂದು ಸ್ಟೈಲಿಶ್ ಮತ್ತು ಯೂತ್ಗೆ ಅಟ್ರಾಕ್ಟ್ ಆಗೋಂಥ ಒಂದು ಕಲರ್ಸ್ ಹಾಗೆ ಡಿಸೈನ್ನಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ತುಂಬ ಸಾಲಿಡ್ ಆಗಿ ಡೈನಾಮಿಕ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಸ್, ಫ್ರಂಟ್ ಮತ್ತು ಬ್ಯಾಕಲ್ಲಿ ಟ್ಯೂಬ್ಲೆಸ್ ಟೈರ್ಸ್ ನೀವು ನೋಡ್ಬೋದು. ಹಾಗೆ LED ಲೈಟ್ಸ್ ಕೊಟ್ಟಿದ್ದಾರೆ ನಿಮಗೆ, ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಹೆಡ್ಲೈಟ್ ನೋಡಿದ್ರೆ LED ಲೈಟ್ ಸಿಗ್ತಿದೆ, ಸೈಡ್ಸಲ್ಲೂ ನಿಮಗೆ LED ಲೈಟ್ ಸಿಗ್ತಿದೆ, ಟೈಲ್ ಲೈಟ್ ಕೂಡ ನಿಮಗೆ LED ಲೈಟ್ ಸಿಗ್ತಿದೆ. ಸೊ ಇದರಿಂದ ತುಂಬ ಪವರ್ ಸೇವಿಂಗ್ ಆಗೋಂಥ ಚಾನ್ಸಸ್ ಕೂಡ ಇದೆ. ಇದರಲ್ಲಿ ಸ್ಪೀಡೋಮೀಟರ್, ಓಡೋಮೀಟರ್ ಇವೆಲ್ಲನೂ ನೀವು ನೋಡ್ಬೋದು. ಈ ಸ್ಟ್ಯಾಂಡ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಅಂತಂದರೆ ಅದನ್ನು ತೆಗೆದಿರೇ ನಿಮ್ಮ ವೆಹಿಕಲ್ ಮೂವ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ಇದೆಲ್ಲ ಫೀಚರ್ಸ್ನ ಇದರಲ್ಲಿ ನೋಡ್ಬೋದು. ನೀವು ಫ್ರಂಟಲ್ಲಿ ನೋಡಿದ್ರೆ ನಿಮಗೆ ಡಿಸ್ಕ್ ಬ್ರೇಕಿಂಗ್ ಬಗ್ಗೆ ನೀವು ನೋಡಿದ್ರೆ, ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ, ಬ್ಯಾಕಲ್ಲಿ ಡ್ರಮ್ನ ಬ್ರೇಕ್ನ ನೀವು ನೋಡ್ಬೋದು. ಸೊ ಎರಡು ಕಾಂಬಿನೇಷನ್ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಬ್ಯಾಕಲ್ಲೂ ಡಿಸ್ಕ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು, ಬಟ್ ಕೊಟ್ಟಿಲ್ಲ,
ಫ್ರಂಟಲ್ ಮಾತ್ರ ನಿಮಗೆ ಡಿಸ್ಕ್ ಸಿಗ್ತಿದೆ, ಬ್ಯಾಕಲ್ಲಿ ನಿಮಗೆ ಡ್ರಮ್ನ ಒಂದು ಬ್ರೇಕ್ನ ಸಿಸ್ಟಮ್ ನೀವು ಇದರಲ್ಲಿ ನೋಡ್ಬೋದು. ಹಾಗೆ ಇದರಲ್ಲಿ ನಿಮಗೆ ಸಸ್ಪೆನ್ಷನ್ ಬಗ್ಗೆ ನೋಡಿದ್ರೆ ಫ್ರಂಟಲ್ಲಿ ನಿಮಗೆ ಹೈಡ್ರಾಲಿಕ್ ಸಸ್ಪೆನ್ಷನ್ ಸಿಗ್ತಿದೆ, ಬ್ಯಾಕಲ್ಲಿ ನಿಮಗೆ ಕಾಯಿಲ್ ಸಸ್ಪೆನ್ಷನ್ ಸಿಗ್ತಿದೆ. ಸೊ ಎರಡೂ ಕಾಂಬಿನೇಷನ್ ನನಗೆ ಅನ್ಸುತ್ತೆ ಇದು ಒಳ್ಳೆ ಕಾಂಬಿನೇಷನ್, ಯಾಕಂದರೆ ನಿಮಗೆ ನೀವು ರೈಡ್ ಮಾಡೋವಾಗ ನಿಮಗೆ ಒಳ್ಳೆ ಸ್ಮೂತ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಆಗುತ್ತೆ. ಸೊ ಇದನ್ನು ನೀವು ರೈಡ್ ಮಾಡೋವಾಗ ಇದನ್ನ ಎಕ್ಸ್ಪೀರಿಯನ್ಸ್ ಕೂಡ ಮಾಡ್ಬೋದು. ಟ್ರೆಂಡ್, ಈ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ನಿಮಗೆ ಎರಡು ವೇರಿಯಂಟ್ ಸಿಗುತ್ತೆ, ಒಂದು ಸಿಂಗಲ್ ಬ್ಯಾಟ್ರಿ, ಇನ್ನೊಂದು ಡಬಲ್ ಬ್ಯಾಟ್ರಿ. ಬಟ್ ವೆಹಿಕಲ್ ಕಾಂಪೊನೆಂಟ್ಸ್ ಎಲ್ಲನೂ ಸೇಮ್ ಟು ಸೇಮ್ ಇರುತ್ತೆ, ಎರಡು ಐಡೆಂಟಿಕಲ್ ಆಗಿರುತ್ತೆ. ಬಟ್ ನಿಮಗೆ ಡಿಫ್ರೆನ್ಸ್ ಏನು ಅಂತಂದ್ರೆ ಜಸ್ಟ್ ಬ್ಯಾಟ್ರಿ ಡಿಫ್ರೆನ್ಸ್ ಅಷ್ಟೇ ನಿಮ್ಗೆ ಸಿಗುತ್ತೆ. ಒಂದು ಸಿಂಗಲ್ ಬ್ಯಾಟ್ರಿ, ಇನ್ನೊಂದು ಡ್ಯುಯಲ್ ಬ್ಯಾಟ್ರಿ. ಸಿಂಗಲ್ ಬ್ಯಾಟ್ರಿನಲ್ಲಿ ನಿಮಗೆ 60 km/h ನ ಮೈಲೇಜ್ ಸಿಗುತ್ತೆ ಅಂತ ಕಂಪ್ನಿ ಕ್ಲೈಮ್ ಮಾಡ್ತಿದ್ದಾರೆ. ಹಾಗೆ ಡ್ಯುಯಲ್ ಬ್ಯಾಟ್ರಿನಲ್ಲಿ ನಿಮಗೆ 110 km/h ನ ಮೈಲೇಜ್ ಸಿಗುತ್ತೆ ಅಂತ ಕ್ಲೈಮ್ ಮಾಡ್ತಿದ್ದಾರೆ. ಇದು ಪ್ರಾಕ್ಟಿಕಲ್ ಆಗಿ ನೋಡಬೇಕಾಗುತ್ತೆ ಎಕ್ಸಾಕ್ಟ್ ಮೈಲೇಜ್ ಏನು ಸಿಗುತ್ತೆ ಅಂತ. ಬಟ್ ಕಂಪ್ನಿ ಆಸ್ ಆಫ್ ನೌ ಅವರು ಕ್ಲೈಮ್ ಮಾಡ್ತಿರೋದು 60 ಮತ್ತು 120 ಎರಡು ಮೈಲೇಜ್ ಇದರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಬಟ್ ಸ್ಟಿಲ್ ಇದು 50 km/h ಕೊಟ್ಟರು ಒಂದು ಸಿಂಗಲ್ ಬ್ಯಾಟ್ರಿನಲ್ಲಿ ನಿಮಗೆ ಇದು ವರ್ತ್ ಅಂತಲೇ ಹೇಳ್ಬೋದು. ಸಿಟಿ ಲಿಮಿಟ್ಸಲ್ಲಿ ಇದು ಬೆಟರ್ ಮೈಲೇಜ್ ಅಂತಲೇ ಹೇಳ್ಬೋದು ಫ್ರೆಂಡ್. ಸೊ ಇದು ಈ ಒಂದು ವೆಹಿಕಲ್ನ ಮೈಲೇಜ್ ಆಯಿತು. ಇಲ್ಲ ಇದರ ಪ್ರೈಸ್ ಬಗ್ಗೆ ನೀವು ನೋಡಿದ್ರೆ ಈ ಎರಡು ವೇರಿಯಂಟ್ಸಲ್ಲೂ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸ್ ಇದೆ. ಸೊ ಡಿಫ್ರೆಂಟ್ ಪ್ರೈಸ್ ಬಂದು ನಿಮಗೆ ಬ್ಯಾಟ್ರಿ ಮೇಲೆ ಡಿಪೆಂಡ್ ಆಗಿದೆ. ನೀವು ಸಿಂಗಲ್ ಬ್ಯಾಟ್ರಿ ತೊಗೊಂತೀರಾ ಡಬಲ್ ಬ್ಯಾಟ್ರಿ ತೊಗೊಂತೀರಾ. ಸೊ ವೆಹಿಕಲ್ ಸೇಮ್ ಇರುತ್ತೆ, ಬಟ್ ಓನ್ಲಿ ಡಿಫ್ರೆನ್ಸ್ ಏನು ಅಂತಂದರೆ ನೀವು ಬ್ಯಾಟ್ರಿ ಚಾರ್ಜ್ ಬ್ಯಾಟ್ರಿ ಡಿಫ್ರೆನ್ಸ್. ಒಂದು ಸಿಂಗಲ್ ಬ್ಯಾಟ್ರಿ ತೊಗೊಂಡ್ರೆ ನಿಮಗೆ ಸಿಂಗಲ್ ಬ್ಯಾಟ್ರಿ ಇರೋಂಥ ಒಂದು ವೆಹಿಕಲ್ನ ಪ್ರೈಸ್ ನೋಡಿದ್ರೆ ನೀವು 56,900 rupees ನಿಮ್ಗೆ ಸಿಗ್ತಿದೆ. ಹಾಗೆ ನೀವು ಡ್ಯುಯಲ್ ಬ್ಯಾಟ್ರಿ ಇರೋಂಥ ಒಂದು ವೆಹಿಕಲ್ನ ಪ್ರೈಸ್ ನೋಡಿದ್ರೆ 81,269 rupees ಪ್ರೈಸ್ನ ಕೋಟ್ ಮಾಡಿದ್ದಾರೆ. ಸೊ ಇದು ಡಿಪೆಂಡ್ ಅಪಾನ್ ನಿಮ್ಮ ಬಜೆಟ್, ನಿಮಗೆ ಸಿಂಗಲ್ ಬ್ಯಾಟ್ರಿ ಬೇಕಾ ಡಬಲ್ ಬ್ಯಾಟ್ರಿ ಬೇಕಾ, ಹಾಗೆ ನಿಮ್ಮ ಕನ್ವೀನಿಯಂಟ್ ಯಾವ ಮೈಲೇಜ್ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅದ್ರ ಪ್ರಕಾರ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು ಫ್ರೆಂಡ್. ಸೊ ಇದು ಈ ಒಂದು ಟ್ರೆಂಡ್, ಈ ಎಲೆಕ್ಟ್ರಿಕ್ ಸ್ಕೂಟರ್ನ ಫೀಚರ್ಸ್, ಮೈಲೇಜ್ ಮತ್ತು ಪ್ರೈಸ್ ಆಯಿತು. ಇದರಲ್ಲಿ ನಿಮಗೆ ಡಿಫ್ರೆಂಟ್ ಕಲರ್ಸು ಸಿಗ್ತಿದೆ, ರೆಡ್, ಬ್ಲ್ಯಾಕ್ ಮತ್ತು ಬ್ಲ್ಯಾಕ್ ಬ್ಲೂ, ಬೇರೆ ಬೇರೆ ಕಲರ್ಸ್ ನೀವು ಇದರಲ್ಲಿ ನೋಡ್ಬೋದು. ಸೊ ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ನೀವು ಆ ಕಲರ್ನ ಚೂಸ್ ಮಾಡ್ಬೋದು ಫ್ರೆಂಡ್ಸ್. ಈಗಿನ ಬೆಳೀತಾರಂಥ ಒಂದು ಪ್ರೈಸ್ ಒಂದು ದೃಷ್ಟಿನಲ್ಲಿ ನೋಡಿದ್ರೆ ಎಲೆಕ್ಟ್ರಿಕ್ ಸ್ಕೂಟರ್ ಬೆಟರ್ ಅಂತ ಅನಿಸುತ್ತೆ ಸಿಟಿ ಲಿಮಿಟ್ಸಲ್ಲಿ ಯೂಸ್ ಮಾಡೋರಿಗೆ. ಸೊ ಇದು ಲಾಂಗ್ ಡ್ರೈವ್ಗೆ ಇದು ಯೂಸ್ ಆಗೋದಿಲ್ಲ, ಯಾವುದಾದ್ರು ಊರಿಗೆ ಹೋಗಬೇಕು ಅಂತಂದರೆ ಅದೆಲ್ಲ ಕಷ್ಟ ಆಗುತ್ತೆ. ಬಟ್ ಸಿಟಿ ಲಿಮಿಟ್ಸಲ್ಲಿ ಇರೋರಿಗೆ ಖಂಡಿತ ಇದು ಯೂಸ್ಫುಲ್ ಆಗಿರೋಂಥ ವೆಹಿಕಲ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನೇನು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟು ಕೇಳ್ಬೋದು. ಹಾಗೆ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಟೇಕ್ ಕೇರ್ ಆಲ್.